ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕೌಸಲ್ಯ ಕೃಷ್ಣಮೂರ್ತಿ. ನಯಾ ಟಿವಿಯ ವಿಕ್ರಮ ಬೇತಾಳ ಕಥೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬೇತಾಳ ವಿಕ್ರಮನ್ಗೆ ಯಾವ ಕಥೆ ಹೇಳ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹೀಗೆ ಒಂದು ದಿನ ಜಯ ವಿಜಯ ಅಂತ ಅಣ್ಣ ತಮ್ಮಂದಿರಿಬ್ರು ಓಡಾಡ್ತಾ ಇರ್ತಾರೆ. ಅವರಿಗೆ ಒಂದು ಉದ್ಯಾನವನದಲ್ಲಿ ಒಬ್ಳು ಹುಡುಗಿ ಕಾಣಿಸ್ಕೊತಾಳೆ. ಅವಳು ನೋಡೋಕ್ಕೆ ತುಂಬ ಸುಂದರವಾಗಿರ್ತಾಳೆ. ಇಬ್ರಿಗೂ ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಆಗತ್ತೆ. ಇಬ್ಬರೂ ಕೂಡ ಅವಳ ಹಿಂದೆನೆ ಯಾವಾಗಲೂ ಓಡಾಡ್ತಿರ್ತಾರೆ. ಜಯನ್ಗೆ ಅವಳ ಸುಂದರ ರೂಪವನ್ನು ನೋಡಿ ಅವಳನ್ನ ಮದುವೆ ಆಗಲೇಬೇಕು ಅಂತ ತುಂಬ ಆಸೆ ಆಗೋಗತ್ತೆ. ಒಂದಿನ ಹೋಗಿ ವಿಜಯ ಇಲ್ಲದೆ ಇರೋ ಸಮಯ ನೋಡಿಕೊಂಡು ಛಾಯಾ ಹತ್ರ ಕೇಳ್ತಾನೆ, ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ. ಆಗ ಛಾಯಾ ಕೇಳ್ತಾಳೆ, ನೀನು ನನ್ನನ್ನು ಯಾಕೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ ಅಂತ. ಜಯ ಹೇಳ್ತಾನೆ, ನೀನು ತುಂಬ ಸುಂದರವಾಗಿದ್ಯಾ, ಅದಕ್ಕೆ ನಾನು ನಿನ್ನನ್ನು ಇಷ್ಟಪಟ್ಟಿದ್ದೀನಿ ಅಂತ. ಆಗ ಛಾಯಾ ಹೇಳ್ತಾಳೆ, ನನ್ನ ಮುಖದಲ್ಲಿ ಹಾಕ್ಕೊಂಡಿರೋ ಬಣ್ಣಗಳಿಂದ ನಿನಗೆ ನಾನು ಸುಂದರವಾಗಿ ಕಾಣ್ತಾ ಇದ್ದೀನಿ, ಇದನ್ನೆಲ್ಲ ನಾನು ತೊಳ್ಕೊಂಡು ಬಿಟ್ಟರೆ ನಾನು ಅಷ್ಟು ಸುಂದರವಾಗಿರೋದಿಲ್ಲ ಅಂತಂದು ಒಳಗೆ ಹೋಗಿ ಮತ್ತೆ ಆಚೆ ಬಂದು ನಿಂತ್ಕೊಳ್ತಾಳೆ. ಅವಳ ಮುಖ ನೋಡಿದ್ರೆ ತುಂಬ ಕುರೂಪಿಯಾಗಿ ಕಾಣಿಸ್ತಿರತ್ತೆ. ಅದನ್ನು ನೋಡಿ ಜಯ, ಇಲ್ಲ ಇಲ್ಲ, ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ, ನಾನು ನಿನ್ನನ್ನು ಸುಂದರತೆನ ನೋಡಿ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಮಾರನೇ ದಿನ ವಿಜಯ ಅಲ್ಲಿಗೆ ಬರ್ತಾನೆ. ವಿಜಯ ಕೂಡ ಛಾಯಾನ ನೋಡಿ ನಿನ್ನನ್ನು ನಾನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಕೇಳ್ತಾನೆ. ಆಗ ಛಾಯಾ ಅದಕ್ಕೆ ಕಾರಣ ಏನು ಅಂತ ಕೇಳ್ತಾಳೆ. ವಿಜಯ ಹೇಳ್ತಾನೆ, ನೀನು ತುಂಬ ರೂಪವಸಿಯಾಗಿದ್ಯಾ, ಅಷ್ಟೇ ಅಲ್ಲದೆ ಗುಣವಂತಳು ಕೂಡ ಆಗಿದೆಯಾ, ಎಲ್ಲರನ್ನು ಒಳ್ಳೆ ಮನೋಭಾವನೆಯಿಂದ ನೋಡ್ತೀಯ, ಎಲ್ಲರನ್ನು ಬಂದವರೆಲ್ಲರೂ ಚೆನ್ನಾಗಿ ಸತ್ಕಾರ ಮಾಡಿ ಕಳಿಸ್ತೀಯ, ನಿನ್ನ ಈ ಒಳ್ಳೆ ಗುಣಗಳು ನನಗೆ ತುಂಬ ಇಷ್ಟ ಆಗಿದೆ, ಆದ್ದರಿಂದ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಅವಳು ಹೇಳ್ತಾಳೆ. ಕೆಲವೊಂದು ದಿನಗಳು ಕಳೆದ ನಂತರ ವಿಜಯ ಹಾಗೂ ಛಾಯಾ ಇಬ್ಬರು ಮದುವೆ ಮಾಡ್ಕೊಳ್ತಾರೆ. ಆಮೇಲೆ ಜಯ ನೋಡಿದರೆ ಆ ಛಾಯಾಳ ಮುಖ ಯಾವಾಗಲೂ ಕಾಂತಿಯಿಂದ ಹೊಳಿತಾನೆ ಇರತ್ತೆ. ಅದಕ್ಕೆ ಅವನು ಕಾರಣನ ಕೇಳ್ತಾನೆ. ಆಗ ಛಾಯಾ ಹೇಳ್ತಾಳೆ, ಇದು ನನ್ನ ನಿಜ ಸ್ವರೂಪ, ನೀನು ನನ್ನ ರೂಪವನ್ನು ಇಷ್ಟಪಟ್ಟಿದ್ಯಾ ಅಥವಾ ಗುಣವನ್ನು ಇಷ್ಟಪಟ್ಟಿದ್ಯಾ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನೇ ಬಣ್ಣಗಳನ್ನ ಹಚ್ಕೊಂಡು ಕುರೂಪಿಯಾಗಿ ನಿನ್ನ ಮುಂದೆ ನಿಂತಿದ್ದೆ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿದ ತಕ್ಷಣ ಜಯಾಗೆ ತುಂಬ ಕೋಪ ಬಂದ್ಬಿಡತ್ತೆ. ಇಷ್ಟು ಸುಂದರವಾಗಿರುವಂಥ ಹುಡುಗಿ ನನಗೆ ಮದುವೆ ಮಾಡ್ಕೊಳ್ಳೋಕ್ಕಾಗಲಿಲ್ವಲ್ಲ, ವಿಜಯ ಇವಳನ್ನ ಮದುವೆ ಮಾಡ್ಕೊಂಡ್ಬಿಟ್ನಲ್ಲ ಅಂದ್ಬಿಟ್ಟು ವಿಜಯನ ಕೊಂದು ಹಾಗಾದ್ರೂ ಇವಳನ್ನು ಪಡ್ಕೋಬೇಕು ಅಂತ ಅವನು ವಿಜಯನ ಕೊಲ್ಲೋದಕ್ಕೆ ಹೋಗ್ತಾನೆ. ವಿಜಯ ಹೇಗೋ ಮಾಡಿ ಆ ಸನ್ನಿವೇಶದಿಂದ ತಪ್ಪಿಸ್ಕೊಂಡು ಒಂದು ದಿನ ಬಹಳ ಬುದ್ಧಿವಂತಿಕೆಯಿಂದ ಜಯನನ್ನೇ ಕೊಂದು ಬಿಡ್ತಾನೆ. ಆಮೇಲೆ ಅಲ್ಲಿಂದ ಕಾರಾಗೃಹಕ್ಕೆ ಹೋಗ್ತಾನೆ. ಅಲ್ಲಿ ನ್ಯಾಯಾಧೀಶರು ಅವನನ್ನು ಪ್ರಶ್ನೆ ಮಾಡಿದಾಗ ನಡೆದ ಎಲ್ಲ ವೃತ್ತಾಂತವನ್ನು ಸತ್ಯ ಘಟನೆಗಳನ್ನು ಅವನು ತಿಳಿಸ್ತಾನೆ. ಈಗ ಬೇತಾಳ ವಿಕ್ರಮನಿಗೆ ಒಂದು ಪ್ರಶ್ನೆಯನ್ನು ಕೇಳತ್ತೆ. ಏನಪ್ಪ ಅಂದರೆ, ಈ ವಿಜಯ ಜಯ ಅಂದರೆ ತನ್ನ ಅಣ್ಣನನ್ನು ಕೊಂದಿದ್ದಕ್ಕಾಗಿ ಅವನಿಗೆ ಶಿಕ್ಷೆ ನೀಡ್ತಾರಾ ಇಲ್ಲ ಅವನನ್ನು ಬಿಡುಗಡೆ ಮಾಡ್ತಾರಾ? ಈ ಪ್ರಶ್ನೆಗೆ ನೀನು ಉತ್ತರ ಕೊಡದೆ ಹೋದರೆ ನಿನ್ನ ತಲೆ ಹೋಳಾಗಿ 100 ಪಾಲಾಗತ್ತೆ ಅಂತ ಬೇತಾಳ ಹೇಳ್ತಾನೆ. ಆಗ ವಿಕ್ರಮ ಉತ್ತರವನ್ನು ಕೊಡ್ತಾನೆ. ನ್ಯಾಯಾಧೀಶರಿಗೆ ನ್ಯಾಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅನ್ನೋದು ಗೊತ್ತೇ ಇರತ್ತೆ. ಹಾಗಾಗಿ ವಿಜಯನನ್ನು ಅವರು ಬಂಧಿಸಿರೋದಿಲ್ಲ, ಬಿಡುಗಡೆ ಮಾಡಿರ್ತಾರೆ. ಯಾಕಂದರೆ ಮೊದಲಾಗಿ ಜಯ ಮಾಡಿದ್ದು ತಪ್ಪು, ಅವನು ಅವಳ ರೂಪವನ್ನು ಕಂಡು ಮದುವೆ ಮಾಡ್ಕೋಬೇಕು ಅಂದ್ಕೊಂಡ. ಎರಡನೇದಾಗಿ ಅವಳು ಮದುವೆ ಆದಮೇಲೂ ಅವಳನ್ನು ವರಿಸ್ಬೇಕು ಅಂತ ಅಂದ್ಕೊಂಡಿದ್ದು ಮತ್ತೊಂದು ತಪ್ಪು. ಮೂರನೇದಾಗಿ ಅವಳನ್ನು ವರಿಸ್ಬೇಕು ಅನ್ನೋದಕ್ಕೋಸ್ಕರ ತನ್ನ ತಮ್ಮನನ್ನೇ ಕೊಲೆ ಮಾಡೋದಕ್ಕೆ ಅಂತ ಹೋಗಿದ್ದ, ಅದು ಮತ್ತೊಂದು ತಪ್ಪು. ಹಾಗಾಗಿ ವಿಜಯ ತನ್ನ ಅಣ್ಣನನ್ನು ಕೊಂದಿದ್ದು ತಪ್ಪೇ ಅಲ್ಲ. ಅವನು ಅವನನ್ನು ಕೊಲ್ಲದೆ ಹೋಗಿದ್ದಿದ್ರೆ ಜಯನೇ ತನ್ನನ್ನು ಕೊಂದು ಬಿಡ್ತಿದ್ದ. ಅಷ್ಟೇ ಅಲ್ಲದೆ ತನ್ನ ಹೆಂಡತಿಯನ್ನು ಅವನು ಬಲವಂತವಾಗಿ ವರಿಸ್ತಾ ಇದ್ದ. ಆದ್ದರಿಂದ ವಿಜಯ ಮಾಡಿದ್ದು ತಪ್ಪಲ್ಲ ಅನ್ನೋದೇ ನ್ಯಾಯಾಧೀಶರ ನ್ಯಾಯವಾಗಿರತ್ತೆ ಅಂತ ವಿಕ್ರಮ ಹೇಳ್ದ. ಅದು ಸರಿಯಾದ ಉತ್ತರವಾಗಿತ್ತು. ಬೇತಾಳ ಹೇಳ್ತು, ನೀನು ಸರಿಯಾದ ಉತ್ತರ ಕೊಟ್ಟಿದ್ಯಾ, ಹಾಗಾಗಿ ನಿನ್ನ ತಲೆ ಒಡೆದು 100 ಪಾಲಾಗೋದಿಲ್ಲ. ಆದರೆ ನಾವು ಹೋಗ್ತಾ ಇದ್ದಂತಹ ಸಮಯದಲ್ಲಿ ನೀನು ಮಾತಾಡಬಾರ್ದಿತ್ತು, ಮೌನವಾಗಿರಬೇಕಿತ್ತು. ಆದರೂ ಸಹ ನೀನು ಮಾತಾಡಿದ್ದೀಯಾ, ನಿಯಮವನ್ನು ಉಲ್ಲಂಘಿಸಿದ್ದೀಯಾ, ಆದ್ದರಿಂದ ನಾನು ಮತ್ತೆ ನನ್ನ ಮರಕ್ಕೆ ಹೋಗಿ ನೇತು ಹಾಕ್ಕೊಳ್ತೀನಿ ಅಂತ ಬೇತಾಳ ವಿಕ್ರಮನ ಹೆಗಲಿನಿಂದ ಹಾರ್ಕೊಂಡು ಹೋಗಿ ಮುತ್ತುಗದ ಮರಕ್ಕೆ ಮತ್ತೆ ನೇತು ಹಾಕ್ಕೊಂಡು ಬಿಡತ್ತೆ. ವೀಕ್ಷಕರೇ, ಇವತ್ತು ಹೇಳಿದಂಥ ವಿಕ್ರಮ ಬೇತಾಳದ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಕಥೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.